ನಮ್ಮಲ್ಲಿ ಮುಖ್ಯಮಂತ್ರಿಗಳನ್ನು ಕೇಳಿದ್ದೇನೆ. ಹಾಗಾಗಿ ನಾನು ಮತ್ತೆ ನಾನು ಹೇಳುವ ಸಮಂಜಸ ಅವನವರ ಅಭಿಪ್ರಾಯಗಳನ್ನ ವೈಯಕ್ತಿಕ ಡೆಲಿಗೇಟ್ಸ್ನಲ್ಲಿ ಕೊಟ್ಟಿರ್ತಾರೆ. ಯಾವುದೇ ಅದಕ್ಕೆ ವೈಜ್ಞಾನಿಕ ಕಾರಣಗಳಿದೆ. ರಾಜಕಾರಣಿ ಕೂಡದಕ್ಕೂ ಒಬ್ಬ ವೈದ್ಯ ಕೂಡಕ್ಕೂ ಒಬ್ಬ ತಜ್ಞ ಕೂಡ ವ್ಯತ್ಯಾಸ ಇದೆ. ಹಾಗಾಗಿ ಸರ್ಕಾರ ಎಲ್ಲ ಆಯಾಮಗಳನ್ನು ಎಲ್ಲ ದೃಷ್ಟಿಕೋನದಿಂದ ನೋಡುವಂಥದ್ದು ಸರ್ಕಾರದ ಜವಾಬ್ದಾರಿ. ಸಭೆಯಲ್ಲಿ ಮೈಸೂರು ಸಹಿತ ಮೊದಲನೇ ಅಲೆ ಮುಂಚೆ 650 ಐಸಿಯು ಬೆಡ್ ಈಗ ಅಂದರೆ ಕಳೆದ 70 ವರ್ಷ ಈಗ 1.5 ವರ್ಷದಲ್ಲಿ ಎಷ್ಟು ಪಟ್ಟು ಹೆಚ್ಚಾಗಿದೆ? 10-12 ಪಟ್ಟು ಹೆಚ್ಚಾಗಿದೆ. ಹಾಗಾಗಿ ಯಾರಿಗೆ ಒಂದು ವ್ಯಕ್ತಿಗೆ ಪ್ರೈವೇಟ್ ಹಾಸ್ಪಿಟ್ಲ್ ಇರಬೇಕಂತ ಯಾವುದು ಪ್ರೈವೇಟ್ ಹಾಸ್ಪಿಟ್ಲ್ ಇರಬೇಕಂತ ಸರಿ 7.5 ಸಾವಿರ ICU ವೆಂಟಿಲೇಟರ್ಗಳನ್ನು ಅಳವಡಿಸಿದ್ದೀವಿ. ಅದು ಬಿಟ್ಟು ಇನ್ನು ಖಾಸಗಿ ಆಸ್ಪತ್ರೆಗಳು ಕೂಡ ಇದೆ. ಈಗ ಇನ್ನು 3% ಕೂಡ ತುಂಬಿಲ್ಲ. ಹಾಗಾಗಿ ಅದು ಅವೈಜ್ಞಾನಿಕವಾಗಿ ಆ ಒಂದು ವಿಷಯವನ್ನು ತಾವು ಪ್ರಸ್ತಾಪ ಮಾಡಿದ್ದೀವಿ. ಸರ್, ಈಗ ನಾಳೆ ಸಭೆಯಲ್ಲಿ ಏನು ತೀರ್ಮಾನ? ಸಭೆಗೆ ನಾನು ಹಾಜರಾಗ್ತೀನಿ. ಸಭೆಯಲ್ಲಿ ಆದಮೇಲೆ ಸಭೆ ಆದಮೇಲೆ ಬೇಕಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಕೂಡ ನಮಗೆ ಹೇಳ್ತೀನಿ.